ಈ ವಾರದಲ್ಲಿ ನಿಮಗೆ ಋತುಸ್ರಾವ ಆಗದೇ ಇರಬಹುದು, ಸುಸ್ತು ವಾಂತಿ ಬಂದಂಗಾಗೋದು, ಇಲ್ಲ ಸ್ವಲ್ಪ ಮಹಿಳೆಯರಲ್ಲಿ ವಾಂತಿ ಆಗಬಹುದು, ಸ್ವಲ್ಪ ಆಹಾರಗಳನ್ನು ತಿನ್ನಲು ಬಯಕೆ ಇರಬಹುದು, ಹಾಗೆ ಸ್ವಲ್ಪ ಆಹಾರನ್ನು ನೋಡಿದರೆ ವಾಂತಿ ಬಂದಂಗಾಗಬಹುದು, ಸುಮಾರು ಸರಿ ಮೂತ್ರ ವಿಸರ್ಜನೆ, ಎದೆ ನೋವು, ಸ್ವಲ್ಪ ಸಮಯ ಖುಷಿ ಆಗೋದು, ಸ್ವಲ್ಪ ಸಮಯ ಬೇಜಾರವಾಗೋದು, ಭಯವಾಗಿರೋದು, ಇವೆಲ್ಲ ಗರ್ಭವತಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಬೋದು. ಗರ್ಭವತಿ ಮಹಿಳೆ ಸುಸ್ತಾಗೋದು ಯಾಕಂದರೆ ಶರೀರ ಭ್ರೂಣವನ್ನು ಆರೈಕೆಗೋಸ್ಕರ ತುಂಬ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನೀವು ಆದಷ್ಟು ವಿಶ್ರಾಂತಿ ತಗೊಳ್ಬೇಕು. ಯಾಕಂದರೆ ಶರೀರ ಮೊದಲಿನಿಂದಲೇ ಮಗುವಿನ ಬೆಳವಣಿಗೆಗೋಸ್ಕರ ಕೆಲಸ ಮಾಡ್ತಾ ಇದೆ. ಪೌಷ್ಟಿಕ ಆಹಾರ ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು. ಕೆಫೀನ್ ಅಂದರೆ ಕಾಫಿ ಮತ್ತು ಟೀ ಇದರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಪೌಷ್ಟಿಕ ಆಹಾರ ಹಾಗೆ ವಿಟಮಿನ್ಗಳನ್ನು ತಗೊಳ್ಬೇಕು. ಸ್ವಲ್ಪ ವ್ಯಾಯಾಮ ಮಾಡಿದರೂ ಅಂದರೆ ವಾಕಿಂಗ್ ಅಂಥದ್ದು ಶುರು ಮಾಡಬಹುದು.